ನಮ್ಮ ಸ್ನೇಹಿತರಾದಂತ ರುದ್ರೇಗೌಡರ ಒಂದು ವಿಶೇಷ ಕಾರ್ಯಕ್ರಮ ಇದೆ, ಅದನ್ನು ಮುಗಿಸ್ಕೊಂಡು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೇನೆ. ಕಾರ್ಯಕ್ರಮ ಮಧ್ಯೆ ನಾನು ಇಲ್ಲಿ ಬರಬೇಕಾಯ್ತು ಈ ಕಾರ್ಯಕ್ರಮದ ಉದ್ದೇಶದಿಂದ. ಎಲ್ಲ ಕಡೆ ವಾತಾವರಣ BJP ಪರವಾದಂಥ ವಾತಾವರಣ ಇದೆ. ನಮ್ಮ ಅಪೇಕ್ಷೆ ಇದೆ ಈ ಬಾರಿ 28 ಲೋಕಸಭಾ ಕ್ಷೇತ್ರ ಗೆದ್ದು ಪ್ರಧಾನಿಯವರಿಗೆ ನಮ್ಮ ರಾಜ್ಯದ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ. ಅದಕ್ಕೆ ನಮ್ಮ ಸಾವಿರಾರು ಜನ ಕಾರ್ಯಕರ್ತರುಗಳು ರಾತ್ರಿ ಶ್ರಮಿಸ್ತಾ ಇದ್ದಾರೆ, ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ. ಶೆಟ್ಟರ್ ಅವರು ಬಂದಿದ್ದಾರೆ, ನೆಕ್ಸ್ಟ್ ಲಕ್ಷ್ಮಣ್ ಸವದಿ ಅವರ ಸಾಧ್ಯತೆಗಳು ಮತ್ತೆ? ಇಲ್ಲ, ನಾನು ಇನ್ನೂ ಮಾತಾಡಿಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಬಹಳ ಅಭಿಮಾನದಿಂದ ಮಾತನ್ನ ಆಡಿದ್ದಾರೆ. ರಾಘವೇಂದ್ರ ಮಾಡಿರುವಂತಹ ಒಳ್ಳೆ ಕೆಲಸವನ್ನ ನೋಡಿ ಅವರು ಸಹ ಮನವರಿಕೆ ಆಗಿರಬೇಕು. ಆ ರೀತಿ ಒಳ್ಳೆ ಅಭಿಪ್ರಾಯವನ್ನು ಶಾಮನೂರು ಶಿವಶಂಕರಪ್ಪನವರು ಒಬ್ಬ ಕಾಂಗ್ರೆಸ್ನ ಹಿರಿಯ ಮುಖಂಡರ ಕೊಟ್ಟಿರುವಂತಹದ್ದು ಸ್ವಾಗತಾರ್ಹ ಸಂಗತಿ, ಅದಕ್ಕಾಗಿ ಅವ್ರಿಗೆ ಅಭಿನಂದನೆ. ಸರ್, ನಮ್ಮ ಸ್ನೇಹಿತರಾದಂತಹ ರುದ್ರೇಗೌಡರ ಒಂದು ವಿಶೇಷ ಕಾರ್ಯಕ್ರಮ ಇದೆ, ಅದನ್ನು ಮುಗಿಸ್ಕೊಂಡು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೇನೆ. ಕಾರ್ಯಕ್ರಮ ಮಧ್ಯೆ ನಾನು ಇಲ್ಲಿ ಬರಬೇಕಾಯ್ತು ಈ ಕಾರ್ಯಕ್ರಮದ ಉದ್ದೇಶದಿಂದ. ಎಲ್ಲ ಕಡೆ ವಾತಾವರಣ BJP ಪರವಾದಂಥ ವಾತಾವರಣ ಇದೆ. ನಮ್ಮ ಅಪೇಕ್ಷೆ ಇದೆ ಈ ಬಾರಿ 28 ಲೋಕಸಭಾ ಕ್ಷೇತ್ರ ಗೆದ್ದು ಪ್ರಧಾನಿಯವರಿಗೆ ನಮ್ಮ ರಾಜ್ಯದ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ. ಅದಕ್ಕೆ ನಮ್ಮ ಸಾವಿರಾರು ಜನ ಕಾರ್ಯಕರ್ತರುಗಳು ರಾತ್ರಿ ಶ್ರಮಿಸ್ತಾ ಇದ್ದಾರೆ, ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ. ಶೆಟ್ಟರ್ ಅವರು ಬಂದಿದ್ದಾರೆ, ನೆಕ್ಸ್ಟ್ ಲಕ್ಷ್ಮಣ್ ಸವದಿ ಅವರ ಸಾಧ್ಯತೆಗಳು ಮತ್ತೆ? ಇಲ್ಲ, ನಾನು ಇನ್ನೂ ಮಾತಾಡಿಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ, ತಿಳ್ಕೊಂಡು ಮಾತಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಬಹಳ ಅಭಿಮಾನದಿಂದ ಮಾತನ್ನ ಆಡಿದ್ದಾರೆ. ರಾಘವೇಂದ್ರ ಮಾಡಿರುವಂತ ಒಳ್ಳೆ ಕೆಲಸವನ್ನ ನೋಡಿ ಅವರು ಸಹ ಮನವರಿಕೆ ಆಗಿರಬೇಕು. ಆ ರೀತಿ ಒಳ್ಳೆ ಅಭಿಪ್ರಾಯವನ್ನು ಶಾಮನೂರು ಶಿವಶಂಕರಪ್ಪನವರು ಒಬ್ಬ ಕಾಂಗ್ರೆಸ್ನ ಹಿರಿಯ ಮುಖಂಡರ ಕೊಟ್ಟಿರುವಂತಹದ್ದು ಸ್ವಾಗತಾರ್ಹ ಸಂಗತಿ, ಅದಕ್ಕಾಗಿ ಅವ್ರಿಗೆ ಅಭಿನಂದನೆ. ಸರ್, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.